ನಮ್ಮ ಕನ್ನಡ ಚಿತ್ರರಂಗ ಈ ವರ್ಷದಲ್ಲಿ ಹೇಳ್ಕೊಳ್ಳುವಂತಹ ಗಮನಾರ್ಹ ಆಗಿರುವಂತಹ ಪ್ರದರ್ಶನವನ್ನ ಅಷ್ಟಾಗಿ ಕೊಟ್ಟಿಲ್ಲ ಅದು ನಿಜವಾಗ್ಲೂ ಬೇಸರದ ಸಂಗತಿನೇ ಕೊನೆ ಬಾರಿಗೆ ನಮ್ಮ ಕನ್ನಡ ಚಿತ್ರರಂಗ ತನ್ನ ಸುವರ್ಣ ದಿನಗಳನ್ನ ಕಂಡಿದ್ದು ಕೆಜಿಎಫ್ ಚಾಪ್ಟರ್ ಟು ಕಾಂತಾರ ಮತ್ತು ಕಾಟೇರ ನಲ್ಲಿ ಅಂತ ಹೇಳಬಹುದು ಇತ್ತೀಚಿನ ಸಿನಿಮಾಗಳು ಸದ್ ಮಾಡಬಹುದು ಆದ್ರೆ ಲಾಂಗ್ ರನ್ ವಿಚಾರದಲ್ಲಿ ಅಷ್ಟೊಂದು ಯಶಸ್ವಿಯಾಗಿ ಓಡಿರುವಂತಹ ಸಿನಿಮಾಗಳನ್ನ ನೋಡೋದು ಅನುಮಾನನೆ ಅಂತ ಹೇಳಬಹುದು ಯಾಕಂದ್ರೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಡೀಲ್ ಪ್ರಕಾರ ಸಿನಿಮಾ ಬಿಡುಗಡೆಯಾದ ನಲವತ್ತು ಅಥವಾ ಐವತ್ತನೇ ದಿನದ ಸಂದರ್ಭದಲ್ಲಿ ಅದು ನೇರವಾಗಿ ಓ ಟಿ ಟಿ ಪ್ಲಾಟ್ಫಾರ್ಮ್ಗಳಲ್ಲಿ ಬಿಡುಗಡೆ ಆಗುತ್ತೆ ಹೀಗಾಗಿ ಯಾರು ತಾನೇ ಸಿನಿಮಾವನ್ನ ಥಿಯೇಟರ್ಗಳಲ್ಲಿ ನೂರನೇ ದಿನದವರೆಗೂ ವೈಟ್ ಮಾಡಿ ನೋಡ್ತಾರೆ ಹೇಳಿ ಆದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳೋದು ಹೊಟ್ಟರದು ಕೇವಲ ನೂರೋ ಅಥವಾ ಇನ್ನೂರೋ ದಿನ ಓಡಿರುವಂತಹ ಸಿನಿಮಾ ಅಲ್ಲ ಬರೋಬರಿ ಒಂದು ವರ್ಷಕ್ಕಿಂತ ಹೆಚ್ಚಿನ ಸಮಯ ಓಡಿರುವಂತಹ ಸಿನಿಮಾಗಳ ಬಗ್ಗೆ ಹಾಗಾದ್ರೆ ಇನ್ಯಾಕ್ ತಡ ಬನ್ನಿ ವಿಡಿಯೋ ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ ಈ ಸಾಲಲ್ಲಿ ಮೊದಲು ಕಾಣಿಸ್ಕೊಳ್ಳುವಂತಹ ಸಿನಿಮಾ ಅಂದ್ರೆ ಅದು ನಮ್ಮ ಒಡ ನಟ ರಾಜ್ಕುಮಾರ್ ಅವರ ಕಸ್ತೂರಿ ನಿವಾಸ ಸಿನಿಮಾ ಒಂದು ವರ್ಷ ಓಡಿರುವಂತಹ ಯಶಸ್ವಿ ಸಿನಿಮಾಗಳ ಪಟ್ಟಿ ಅಂತ ಬಂದ್ಮೇಲೆ ರಾಜ್ಕುಮಾರ್ ಅವರ ಸಿನಿಮಾಗಳ ಹೆಸರು ಖಂಡಿತವಾಗಿ ಇರಲೇಬೇಕು ಅದರಲ್ಲೂ ಕಸ್ತೂರಿ ನಿವಾಸ ಸಿನಿಮಾ ರಾಜ್ಕುಮಾರ್ ಅವರ ಸಿನಿಮಾ ಜೀವನದ ಕಲ್ಟ್ ಕ್ಲಾಸಿಕ್ ಸಿನಿಮಾ ಅಂದ್ರೂ ಕೂಡ ತಪ್ಪಾಗಲ್ಲ ಸಹಾಯ ಬೇಡಿ ಬಂದವರನ್ನ ಯಾವತ್ತೂ ಕೂಡ ಬರಿಗೈಯಲ್ಲಿ ಕಳಿಸ್ಕೊಡೋದಿಲ್ಲ ಕಸ್ತೂರಿ ನಿವಾಸದಲ್ಲಿ ರಾಜ್ಕುಮಾರ್ ಅವರು ನಿರ್ವಹಿಸಿರುವಂತಹ ರವಿವರ್ಮನ ಪಾತ್ರ ಆದ್ರೆ ಆತ ಜೀವನದಲ್ಲಿ ಅನುಭವಿಸುವಂತಹ ಕಷ್ಟ ನಷ್ಟಗಳ ಭಾವನಾತ್ಮಕ ಭಾವನೆಗಳು ಪ್ರೇಕ್ಷಕರ ಕಣ್ಣಂಚಿನಲ್ಲಿ ಹನಿ ನೀರು ಜಿನಗು ಹಾಗೆ ಮಾಡಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ರಾಜ್ಕುಮಾರ್ ಅವರ ಪಾತ್ರ ಪೋಷಣೆಯ ಕಾರಣದಿಂದಾಗಿ ಹಾಗೂ ದೊರೆ ಭಗವಾನ್ ಅವರ ಮಾಸ್ಟರ್ ಪೀಸ್ ನಿರ್ದೇಶನದಿಂದಾಗಿ ಈ ಸಿನಿಮಾ ನಮ್ಮ ರಾಜ್ಯದಲ್ಲಿ ಹದಿನಾರಕ್ಕೂ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ಏಳ್ನೂರಕ್ಕೂ ಹೆಚ್ಚಿನ ದಿನಗಳ ಕಾಲ ಯಶಸ್ವಿ ಪ್ರದರ್ಶನವನ್ನ ಕಂಡಿತು ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತಹ ಸಾಧನೆಯನ್ನ ಕೂಡ ಈ ಸಿನಿಮಾ ಮಾಡಿದೆ ಅನ್ನೋದನ್ನ ನಾವಿಲ್ಲಿ ನೆನಪಿಸ್ಕೋಬೇಕು ಇದಾದ ನಂತರ ಈ ಲಿಸ್ಟ್ ಅಲ್ಲಿ ಕಾಣಿಸ್ಕೊಳ್ಳೋದು ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಶ್ ಅವರ ಸಿನಿ ಜೀವನದ ಅತ್ಯಂತ ಯಶಸ್ವಿ ಸಿನಿಮಾ ಆಗಿರುವಂತಹ ಅಂತ ಈ ಸಿನಿಮಾದಲ್ಲಿ ದ್ವಿಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಅಂಬರೀಷ್ ಅವರು ತಮ್ಮ ಐಕಾನಿಕ್ ಪಾತ್ರ ಕನ್ವರ್ ಲಾಲ್ ಪಾತ್ರದ ಮೂಲಕ ಕೂಡ ಈ ಸಿನಿಮಾದಲ್ಲಿ ಮಿಂಚಿದ್ರು ಕನ್ನಡ ಚಿತ್ರರಂಗಕ್ಕೆ ರೆಬಲ್ ಸ್ಟಾರ್ ಅನ್ನ ನೀಡಿದಂತಹ ಸಿನಿಮಾ ಇದು ಅಂತಂದ್ರೂ ಕೂಡ ಅತಿಶಯ ಅಲ್ಲ ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್ ಪಾತ್ರದಲ್ಲಿ ಖಡಕ್ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಕೂಡ ಅಭಿಮಾನಿಗಳು ಮೆಚ್ಚೋ ರೀತಿಯಲ್ಲೇ ನಡೆಸಿದ್ರು ಹಾಗೂ ಈ ಸಿನಿಮಾ ಕೂಡ ವರ್ಷಕ್ಕಿಂತ ಹೆಚ್ಚಿನ ದಿನಗಳ ಕಾಲ ಚಿತ್ರಮಂದಿರದಲ್ಲಿ ಯಶಸ್ವಿ ಪ್ರದರ್ಶನ ಕಂಡಿತು ಮೂರನೇದಾಗಿ ಮತ್ತೆ ಅಣ್ಣವರ ಬಂಗಾರದ ಮನುಷ್ಯ ಸಿನಿಮಾ ಕಾಣಿಸ್ಕೊಳುತ್ತೆ ಪಟ್ಟಣದಿಂದ ಹಳ್ಳಿಗೆ ಬಂದು ಕೃಷಿಯನ್ನ ಮಾಡುವಂತಹ ಯುವಕನ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ರಾಜ್ಕುಮಾರ್ ಅವರ ಕಾರಣದಿಂದಾಗಿ ಆ ಕಾಲದಲ್ಲೇ ಸಾಕಷ್ಟು ಜನ ಯುವಕರು ಪಟ್ಟಣದಿಂದ ಮತ್ತೆ ಹಳ್ಳಿಗೆ ಬಂದು ಕೃಷಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅನ್ನೋದಾಗಿ ಕೂಡ ನಮ್ಮ ಹಿರಿಯರು ಹೇಳ್ತಾರೆ ಒಂದು ಸಿನಿಮಾ ಜನರ ಜೀವನದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕೂಡ ಈ ಮೂಲಕ ನಾವು ತಿಳಿದುಕೊಳ್ಬಹುದು ಇದು ಬೆಂಗಳೂರಿನಲ್ಲಿ ಸತತ ಎರಡು ವರ್ಷಗಳ ಕಾಲ ಯಶಸ್ವಿ ಪ್ರದರ್ಶನ ಕಂಡಂತಹ ಸಿನಿಮಾ ಇದು ಯಾವ ಕಾರಣಕ್ಕಾಗಿ ಎರಡು ವರ್ಷಕ್ಕಿಂತಲೂ ಹೆಚ್ಚಿನ ಸಮಯ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತು ಅನ್ನೋದಕ್ಕೆ ನಿಮ್ಗೆ ಹೇಳೋದಕ್ಕೆ ಕಾರಣಗಳು ಒಂದ ಎರಡ ಇದು ಜನರ ಮನಸ್ಸನ್ನ ಗೆದ್ದಂತಹ ಸಿನಿಮಾ ರಾಘಣ್ಣ ಅವರನ್ನ ನಾವು ಸಿನಿಮಾಗಳಲ್ಲಿ ನೋಡಿರೋದು ಕಡಿಮೆ ಆಗಿದ್ರು ಕೂಡ ಅವರ ಆರಂಭಿಕ ದಿನಗಳಲ್ಲಿ ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಸಿನಿಮಾಗಳ ಮೂಲಕನೇ ಅವರು ಸುದ್ದಿಯಾಗಿರೋದು ಎಂ ಎಸ್ ರಾಜಶೇಖರ್ ನಿರ್ದೇಶನದಲ್ಲಿ ಬಂದಿರುವಂತಹ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಾಲಾಶ್ರೀ ಕಾಂಬಿನೇಷನ್ನ ಆಲ್ ಟೈಮ್ ಸೂಪರ್ ಹಿಟ್ ಸಿನಿಮಾ ನಂಜುಂಡಿ ಕಲ್ಯಾಣ ಕೂಡ ಈ ಲಿಸ್ಟಲ್ಲಿ ಕಾಣಿಸ್ಕೊಳ್ಳುತ್ತೆ ಈ ಸಿನಿಮಾದ ಒಳಗೆ ಸೇರಿದರೆ ಗುಂಡು ಹಾಡು ಸೇರಿದಂತೆ ಸಾಕಷ್ಟು ಐಕಾನಿಕ್ ಮೂಮೆಂಟ್ಸ್ಗಳು ಇವತ್ಗೂ ಕೂಡ ಪ್ರೇಕ್ಷಕರ ಮನಸ್ಸಲ್ಲಿ ಹಾಗೆ ಉಳ್ಕೊಂಡಿದೆ ಸಿನಿಮಾ ಐನೂರು ದಿನಗಳಿಗಿಂತ ಹೆಚ್ಚಿನ ಪ್ರದರ್ಶನವನ್ನ ಕಂಡಿರುವಂತಹ ದಾಖಲೆಯನ್ನ ಮಾಡಿತು ಇದೇ ಟೀಮ್ ಮತ್ತೊಮ್ಮೆ ಒಂದಾಗಿರುವಂತಹ ಅಂದ್ರೆ ಎಂ ಎಸ್ ರಾಜಶೇಖರ್ ಅವರು ನಿರ್ದೇಶಕರಾಗಿ ನಾಯಕ ನಾಯಕಿಯಾಗಿ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಾಲಾಶ್ರೀ ಜೊತೆಯಾಗಿ ಕಾಣಿಸಿಕೊಂಡಿರುವಂತಹ ಗಜಪತಿ ಗರ್ವಭಂಗ ಸಿನಿಮಾ ಕೂಡ ಆಲ್ ಟೈಮ್ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಈ ಸಿನಿಮಾದಲ್ಲಿ ದೀನೇಂದ್ರ ಗೋಪಾಲ್ ರವರು ಗಜಪತಿ ಪಾತ್ರದಲ್ಲಿ ಕಾಣಿಸಿಕೊಂಡು ಗಮನವನ್ನ ಸೆಳೆಯೋದಕ್ಕೆ ಯಶಸ್ವಿಯಾಗಿದ್ದರು ಬಹು ತಾರಾಂಗಣವನ್ನ ಹೊಂದಿರುವಂತಹ ಗಜಪತಿ ಗರ್ವಭಂಗ ಸಿನಿಮಾ ಒಂದು ವರ್ಷಕ್ಕಿಂತಲೂ ಹೆಚ್ಚಿನ ಕಾಲ ಥಿಯೇಟರ್ಗಳಲ್ಲಿ ಯಶಸ್ ಪ್ರದರ್ಶನ ಕಾಣುವ ಮೂಲಕ ಇವತ್ತೂ ಕೂಡ ಜನರ ಅಚ್ಚುಮೆಚ್ಚಿನ ಸಿನಿಮಾಗಳಲ್ಲಿ ಒಂದ ಕಾಣಿಸ್ಕೊಡುತ್ತೆ ಲಿಸ್ಟ್ ಅಲ್ಲಿ ಮತ್ತೊಂದು ಅಣ್ಣವರ ಸಿನಿಮಾ ಕೂಡ ಕಾಣಿಸ್ಕೊಳುತ್ತೆ ಸಾಕಷ್ಟು ವರ್ಷಗಳ ಕಾಲ ನಟನೆಯಿಂದ ವಿರಾಮವನ್ನ ಪಡ್ಕೊಂಡಿದ್ದಂತಹ ಅಣ್ಣವರು ಮತ್ತೆ ನಟಿಸಿದಂತಹ ಅಂದ್ರೆ ಕಮ್ ಬ್ಯಾಕ್ ಮಾಡಿದಂತಹ ಸಿನಿಮಾ ಜೀವನ ಚೈತ್ರ ಈ ಸಿನಿಮಾ ರಾಜ್ಕುಮಾರ್ ಅವರ ಸಿನಿಮಾ ಜೀವನದಲ್ಲಿ ವಿಶೇಷವಾದ ಸಿನಿಮಾ ಅನ್ನೋದಕ್ಕೆ ಮತ್ತೊಂದು ಕಾರಣ ಕೂಡ ಇದೆ ಒಂದು ವರ್ಷ ಸತತವಾಗಿ ಯಶಸ್ವಿಯಾಗಿ ಪ್ರದರ್ಶನ ಕಂಡಿರುವಂತಹ ಸಿನಿಮಾ ಮಾತ್ರವಲ್ಲದೆ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಒಬ್ಬ ನಾಯಕ ನಟ ಗಾಯನಕ್ಕಾಗಿ ಮೊದಲ ಬಾರಿಗೆ ರಾಷ್ಟ್ರ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ ಹೌದು ಜೀವನ ಚೈತ್ರ ಸಿನಿಮಾದ ನಾದಮಯ ಹಾಡ್ಗಾಗಿ ರಾಜ್ಕುಮಾರ್ ರವರು ರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ ಈ ಸಿನಿಮಾ ಕೂಡ ಅಣ್ಣವರ ಐಕಾನಿಕ್ ಸಿನಿಮಾಗಳಲ್ಲಿ ಒಂದ ಕಾಣಿಸ್ಕೊಳುತ್ತೆ ಕನ್ನಡ ಚಿತ್ರರಂಗದ ಎವರ್ಗ್ರೀನ್ ಸಿನಿಮಾಗಳಲ್ಲಿ ಒಂದ ಕಾಣಿಸ್ಕೊಡುವಂತಹ ಅಮೇರಿಕಾ ಅಮೇರಿಕ ಕೂಡ ಇಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸೊಗಸಾದ ನಿರ್ದೇಶನ ಮೇಲೆ ಸಿನಿಮಾ ಸೂಪರ್ ಹಿಟ್ ಆಗ್ಲೇಬೇಕಲ್ವಾ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ರಮೇಶ್ ಅರವಿಂದ್ ಅಕ್ಷಯ್ ಆನಂದ್ ಹಾಗೂ ಹೇಮಾ ಪಂಚಮುಖಿ ಕಾಣಿಸ್ಕೊಂಡಿದ್ರು ಹಳ್ಳಿಯಲ್ಲಿ ಪ್ರಾರಂಭವಾಗುವಂತಹ ಸ್ನೇಹ ನಂತರ ಯಾವ ರೀತಿಯಲ್ಲಿ ಪ್ರೀತಿ ತಿರುಗುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಅಚ್ಚಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ ಹಾಗೂ ಈ ಸಿನಿಮಾ ಒಂದು ವರ್ಷಕ್ಕಿಂತ ಹೆಚ್ಚಿನ ಕಾಲ ಯಶಸ್ವಿಯಾಗಿ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಾಣ್ತು ನಾವು ಈಗ ಹೇಳಲು ಕೊಟ್ಟಿರೋದು ರಾಜ್ಕುಮಾರ್ ಅವರ ಸಿನಿಮಾ ಹಾಗೂ ಈ ಸಿನಿಮಾದಲ್ಲಿ ಅವರು ಒಂದಲ್ಲ ಎರಡಲ್ಲ ಭರ್ಜರಿಯಾಗಿ ತ್ರಿಪಾತ್ರವನ್ನ ನಿಭಾಯಿಸಿದ್ದಾರೆ ಹೌದು ನಾವು ಮಾತಾಡ್ತಾ ಇರೋದು ಶಂಕರ್ ಗುರು ಸಿನಿಮಾದ ಬಗ್ಗೆ ಈ ಸಿನಿಮಾ ಆಗಿನ ಕಾಲಕ್ಕೆ ರಾಜ್ಕುಮಾರ್ ಅವರು ಬೇರೆ ಸಿನಿಮಾಗಳ ಕಲೆಕ್ಷನ್ ಅನ್ನ ಪುಡಿಗಟ್ಟಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಮಾಡಿರುವಂತಹ ಸಿನಿಮಾ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು ಒಂದೂವರೆ ವರ್ಷಗಳಿಗಿಂತಲೂ ಹೆಚ್ಚಿನ ಕಾಲ ಸತತವಾಗಿ ಯಶಸ್ವಿ ಪ್ರದರ್ಶನ ಕಾಣುವ ಮೂಲಕ ಎಲ್ಲಾ ರೆಕಾರ್ಡ್ ಗಳನ್ನ ಕೂಡ ಈ ಸಿನಿಮಾ ಬ್ರೇಕ್ ಮಾಡಿತ್ತು ಅಂತ ಹೇಳ್ತಾರೆ ಈಗ ನಾವು ಹೇಳಲು ಕೊಟ್ಟಿರುವಂತಹ ಈ ಸಿನಿಮಾದ ಬಗ್ಗೆ ಯಾವುದೇ ಪರಿಚಯ ಬೇಕಾಗಿಲ್ಲ ಯಾಕಂದ್ರೆ ಈ ರೀತಿ ಯಶಸ್ವಿಯಾಗಿ ಚಿತ್ರಮಂದಿರಗಳಲ್ಲಿ ಅತ್ಯಂತ ಹೆಚ್ಚು ದಿನಗಳ ಕಾಲ ರನ್ ಆಗಿರುವಂತಹ ಸಿನಿಮಾಗಳ ಅಪ್ಪ ಇದು ಅಂತ ಹೇಳಬಹುದು ಹೌದು ನಾನು ಹೇಳ್ತಾ ಇರೋದು ಹ್ಯಾಟ್ರಿಕ್ ಹೀರೋ ಶಿವಣ್ಣ ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಕಾಂಬಿನೇಷನ್ ನಲ್ಲಿ ಮೂಡಬಂದಿರುವಂತಹ ಓಂ ಸಿನಿಮಾದ ಬಗ್ಗೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಈಗಾಗಲೇ ಆರ್ನೂರಕ್ಕೂ ಹೆಚ್ಚು ಬಾರಿ ರೀ ರಿಲೀಸ್ ಆಗಿರುವಂತಹ ಈ ಸಿನಿಮಾದ ದಾಖಲೆ ಈ ಸಿನಿಮಾದ ಒಂದು ವಿಸಿಟಿಂಗ್ ಕಾರ್ಡ್ ಅಂತ ಹೇಳ್ಬೋದು ಕೇವಲ ಕಪಾಲಿ ಸಿನಿಮಾದಲ್ಲಿ ಇದು ಮೂವತ್ತು ಬಾರಿ ರೀ ರಿಲೀಸ್ ಆಗಿತ್ತು ಅಂದ್ರೆ ಇದರ ಕೆಪಾಸಿಟಿ ಅರ್ಥ ಮಾಡ್ಕೋಬಹುದು ಈ ಸಿನಿಮಾದ ಸ್ಯಾಟಲೈಟ್ ರೇಟ್ ಕೂಡ ಬಿಡುಗಡೆಯಾದ ಇಪ್ಪತ್ತು ವರ್ಷಗಳ ನಂತರ ಉದಯಾ ಟಿವಿ ಸಂಸ್ಥೆ ಹತ್ತು ಕೋಟಿ ರೂಪಾಯಿಗಳಿಗೆ ಪಡ್ಕೊಂಡಿತ್ತು ಅಂದ್ರೆ ಓಂ ಸಿನಿಮಾದ ದಮ್ ಏನು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಭೂಗತ ಲೋಕದ ಸಿನಿಮಾಗಳು ಹೀಗೂ ಕೂಡ ಇರ್ತವೆ ಅನ್ನೋ ಭಾಷ್ಯವನ್ನ ಬರೆದಂತಹ ಸಿನಿಮಾ ಇದು ಇವತ್ಗೂ ಕೂಡ ನಂತಹ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಬಂದಿಲ್ಲ ಮುಂದೆ ಬರೋದು ಇಲ್ಲ ಅಂತ ಹೇಳಬಹುದು ಶಿವಣ್ಣ ಅವರ ಮತ್ತೊಂದು ಜಾನಪದ ಶೈಲಿಯ ಸಿನಿಮಾ ಆಗಿರುವಂತಹ ಜನುಮದ ಜೋಡಿ ಕೂಡ ಇದೇ ಸಾಲಿನಲ್ಲಿ ಕಾಣಿಸ್ಕೊಡುತ್ತೆ ಈ ಸಿನಿಮಾ ಕೇವಲ ಚಿತ್ರಮಂದಿರಗಳಲ್ಲಿ ಯಶಸ್ವಿಯಾಗಿ ಒಂದೂವರೆ ವರ್ಷಗಳ ಕಾಲ ಪ್ರದರ್ಶನ ಕಂಡಿದ್ದು ಮಾತ್ರವಲ್ಲದೆ ಹತ್ತು ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಅನ್ನ ಕೂಡ ಕಮರ್ಷಿಯಲ್ ರೂಪದಲ್ಲಿ ಸಕ್ಸಸ್ಫುಲ್ ಆಗಿ ಮಾಡಿದಂತಹ ಸಿನಿಮಾ ಇದು ಟಿ ಎಸ್ ನಾಗಾಭರಣ ಅವರ ನಿರ್ದೇಶನದ ಸಿನಿಮಾ ಇದು ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದಂತಹ ಒಂದು ವಿಶಿಷ್ಟವಾದ ಸ್ಥಾನಮಾನವನ್ನ ಈ ಸಿನಿಮಾ ಪಡ್ಕೊಂಡಿದೆ ಈ ಸಾಲಲ್ಲಿ ಕಾಣಿಸಿಕೊಳ್ಳುವಂತಹ ಮುಂದಿನ ಸಿನಿಮಾ ಅಂದ್ರೆ ಟೈಮ್ ಇಂಡಸ್ಟ್ರಿ ಹಿಟ್ ಆಗಿರುವಂತಹ ಯಜಮಾನ ಎರಡ್ ಸಾವಿರದ ಇಸುವಿಯಲ್ಲಿ ಬಿಡುಗಡೆಯಾಗಿ ಈ ಸಿನಿಮಾ ನಲವತ್ತೈದು ಕೋಟಿ ಕಲೆಕ್ಷನ್ ಮಾಡಿತ್ತು ಅಂದ್ರೆ ಈ ಸಿನಿಮಾದ ಪವರ್ ಯಾವ ರೀತಿಯಲ್ಲಿ ಇತ್ತು ಅಂತ ಅರ್ಥ ಮಾಡ್ಕೊಡಿ ತಮಿಳಿನ ವಾನತ್ತೆ ಪೋಲಾ ಸಿನಿಮಾದ ರೀಮೇಕ್ ಆಗಿದ್ರು ಕೂಡ ಕನ್ನಡದ ನಿಯೇಟಿವಿಟಿಗೆ ತಕ್ಕಂತೆ ಸಿನಿಮಾವನ್ನ ದೊಡ್ಡ ಪರದೆ ಮೇಲೆ ತರಲಾಗಿತ್ತು ವಿಷ್ಣುವರ್ಧನ್ ರವರ ದ್ವಿಪಾತ್ರ ಸಿನಿಮಾದ ಪ್ರಮುಖ ಹೈಲೈಟ್ ಆಗಿದ್ರೆ ಅದಕ್ಕಿಂತಲೂ ಮಿಗಿಲಾಗಿ ಒಂದು ಕುಟುಂಬ ಯಾವ ರೀತಿ ಇರಬೇಕು ಅನ್ನುವಂತಹ ಮೌಲ್ಯಗಳು ಈ ಸಿನಿಮಾ ನಿಜಕ್ಕೂ ಕೂಡ ನಿಜ ಜೀವನದಲ್ಲಿ ಜನರ ಮನಸ್ಸಿಗೆ ನಾಟುವ ರೀತಿಯಲ್ಲಿ ತೋರಿಸಿತ್ತು ಯಜಮಾನ ಒಂದು ಸಿನಿಮಾ ಅನ್ನೋದಕ್ಕಿಂತ ಒಂದು ಎಮೋಷನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇವತ್ತಿಗೂ ಕೂಡ ಕುಟುಂಬ ಸೇರಿ ಒಂದು ಸಿನಿಮಾ ನೋಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಅವರ ಮೊದಲ ಆಯ್ಕೆ ಯಜಮಾನ ಆಗಿರಬಹುದು ಅಂತ ಪ್ರತಿಯೊಬ್ಬ ನಟನ ಅಭಿಮಾನಿ ಕೂಡ ಹೇಳ್ತಾರೆ ಒಂದು ವರ್ಷ ಸತತವಾಗಿ ಯಶಸ್ವಿ ಪ್ರದರ್ಶನ ಕಂಡಂತಹ ಈ ಸಿನಿಮಾ ನಲವತ್ತೈದು ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಇರೋ ಬರೋ ದಾಖಲೆಗಳನ್ನ ಕಿತ್ತು ಬಿಸಾಕಿತ್ತು ಸಿನಿಮಾದಲ್ಲಿ ವಿಷ್ಣುವರ್ಧನ್ ರವರ ಸ್ಟಾರ್ ಪವರ್ ಹಾಗೂ ಸಿನಿಮಾದ ಮೌಲ್ಯಗಳು ಪ್ರಮುಖ ಹೈಲೈಟ್ ಆಗಿತ್ತು ಆ ಕಾಲದಲ್ಲಿ ಸ್ಟಾರ್ ರವಿಚಂದ್ರನ್ ಅವರ ಸಿನಿಮಾಗಳು ಯಾವ ರೀತಿಯಲ್ಲಿ ಮೋಡಿ ಮಾಡ್ತಾ ಇದ್ವು ಅನ್ನೋದನ್ನ ನೀವೆಲ್ಲರೂ ಕನಿಷ್ಠ ಪಕ್ಷ ನೋಡಿದಿರಾ ಅದರಲ್ಲೂ ವಿಶೇಷವಾಗಿ ಸ್ಟಾರ್ ರವಿಚಂದ್ರನ್ ಹಾಗೂ ಜೂಹಿ ಚಾವ್ಲಾರ್ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಪ್ರೇಮಲೋಕ ಸಿನಿಮಾ ಒಂದು ವರ್ಷಕ್ಕಿಂತಲೂ ಹೆಚ್ಚಿನ ಕಾಲ ಯಶಸ್ವಿಯಾಗಿ ಪ್ರದರ್ಶನ ಕಾಣುವ ಮೂಲಕ ಬ್ಲಾಕ್ ಬಸ್ಟರ್ ರಿಸಲ್ಟ್ ಅನ್ನು ಪಡ್ಕೊಂಡಿತ್ತು ಕನ್ನಡ ಚಿತ್ರರಂಗದ ಅತಿ ರಥ ಮಹಾರಥಿಗಳು ಕೂಡ ಈ ಸಿನಿಮಾದಲ್ಲಿ ಅತಿಥಿ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋದು ಸಿನಿಮಾದ ಮತ್ತೊಂದು ವಿಶೇಷವಾಗಿದೆ ಸಿನಿಮಾವನ್ನ ಶ್ರೀಮಂತವಾಗಿ ಮಾಡಬೇಕು ಅನ್ನೋದನ್ನ ರವಿಚಂದ್ರನ್ ಅವರನ್ನ ನೋಡಿ ಕಲಿಬೇಕು ಅನ್ನೋದನ್ನ ಈ ಮೂಲಕ ಕ್ರೇಜಿ ಸ್ಟಾರ್ ಕನ್ನಡ ಚಿತ್ರರಂಗಕ್ಕೆ ಸಾಬೀತುಪಡಿಸಿದ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕರಿಯಾ ಸಿನಿಮಾ ಕೂಡ ಈ ಸಾಲಿನಲ್ಲಿ ಕಾಣಿಸ್ಕೊಡುತ್ತೆ ಪ್ರೇಮ್ ನಿರ್ದೇಶನದಲ್ಲಿ ಬಂದಿರುವಂತಹ ಈ ಪಕ್ಕಾ ಅಂಡರ್ ವರ್ಲ್ಡ್ ಕಮ್ ಲವ್ ಸ್ಟೋರಿ ಸಿನಿಮಾ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ತನ್ನದೇ ಆದ ವಿಶಿಷ್ಟವಾದ ಅಧ್ಯಾಯವನ್ನ ಹೊಂದಿದೆ ಆಂಗ್ರಿ ಯಂಗ್ ಮ್ಯಾನ್ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದ ದರ್ಶನ್ ಅವರು ಈ ಸಿನಿಮಾದ ಮೂಲಕ ಮಾಸ್ ಅಭಿಮಾನಿಗಳಲ್ಲಿ ತಮ್ಮದೇ ಆದಂತಹ ವಿಶಿಷ್ಟವಾದ ಚಾಪನ್ನ ಮೂಡಿಸ್ತಾರೆ ಈ ಸಿನಿಮಾದಲ್ಲಿ ರಿಯಲ್ ರೌಡಿಗಳನ್ನ ಕೂಡ ಬಳಸಲಾಗಿತ್ತು ಎರಡ್ ಸಾವಿರದ ಮೂರರಲ್ಲಿ ಬಿಡುಗಡೆಯಾದಂತಹ ಕರಿಯಾ ಸಿನಿಮಾ ಮತ್ತೆ ರೀ ರಿಲೀಸ್ ಆಗಿ ಚಿತ್ರಮಂದಿರಗಳಲ್ಲಿ ಎಂಟುನೂರಕ್ಕೂ ಅಧಿಕ ದಿನಗಳ ಕಾಲ ಯಶಸ್ವಿ ಪ್ರದರ್ಶನವನ್ನ ಸತತವಾಗಿ ಕಂಡಿತು ಈ ಸಿನಿಮಾದ ಮೂಲಕನೇ ಒಂದ್ ರೀತಿಯಲ್ಲಿ ದರ್ಶನ್ ಅವರು ಹಾಗೂ ಲಾಂಗ್ ನಡುವೆ ಅಟ್ಯಾಚ್ಮೆಂಟ್ ಪ್ರಾರಂಭ ಆಯಿತು ಅಂತ ಕೂಡ ಹೇಳ್ಬೋದು ಸಿನಿಮಾದ ಸ್ಟೋರಿ ಜೊತೆಗೆ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿವೆ ಹದಿನೈದಕ್ಕಿಂತ ಹೆಚ್ಚಿನ ಬಾರಿ ರೀ ರಿಲೀಸ್ ಆಗಿರುವಂತಹ ಈ ಸಿನಿಮಾ ಕೂಡ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಉತ್ತಮ ರಿಪೀಟ್ ವ್ಯಾಲ್ಯೂ ಹೊಂದಿರುವಂತಹ ಸಿನಿಮಾಗಳಲ್ಲಿ ಒಂದು ಮುಂದಿನ ಸಿನಿಮಾ ಆಪ್ತ ಮಿತ್ರ ಕನ್ನಡ ಚಿತ್ರರಂಗದ ಸಿನಿಮಾ ಪ್ರೇಮಿಗಳ ಅತ್ಯಂತ ಫೇವ್ರೇಟ್ ಸಿನಿಮಾಗಳಲ್ಲಿ ಖಂಡಿತವಾಗಿ ಟಾಪ್ ಫೈವ್ ಸಿನಿಮಾಗಳಲ್ಲಿ ಆಪ್ತಮಿತ್ರ ಕೂಡ ಒಂದಾಗಿರುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೇ ಬೇಡ ಈ ಸಿನಿಮಾ ಸೈಕಲಾಜಿಕಲ್ ಹಾರರ್ ಥ್ರಿಲ್ಲರ್ ಎಂಟರ್ಟೈನ್ಮೆಂಟ್ ಹೀಗೆ ಪ್ರತಿಯೊಂದು ಭಾವನೆಗಳನ್ನು ಕೂಡ ಹೊಂದಿರುವಂತಹ ಪರ್ಫೆಕ್ಟ್ ಬ್ಯಾಲೆನ್ಸ್ ಹೊಂದಿರುವಂತಹ ಸಿನಿಮಾ ಮಲಯಾಳಂನ ಮಣಿ ಚಿತ್ರ ತಾಳ್ ಸಿನಿಮಾದ ರೀಮೇಕ್ ಆಗಿದ್ರು ಕೂಡ ಕನ್ನಡದ ನೇಟಿವಿಟಿಗೆ ತಕ್ಕಂತೆ ಈ ಸಿನಿಮಾವನ್ನ ಪಿ ಬಾಸು ತೆರೆ ಮೇಲೆ ತರೋದಕ್ಕೆ ಯಶಸ್ವಿಯಾಗಿದ್ರು ಹಾರರ್ ಸಿನಿಮಾಗಳ ವಿಚಾರಕ್ಕೆ ಬಂದ್ರೆ ಕನ್ನಡದಲ್ಲಿ ಪಿ ವಾಸು ಅವರನ್ನ ಮೀರಿಸುವಂತಹ ಮತ್ತೊಬ್ಬ ನಿರ್ದೇಶಕ ಇಲ್ಲ ಅಂತ ಹೇಳಬಹುದು ರಮೇಶ್ ಅರವಿಂದ್ ಹಾಗೂ ಸೌಂದರ್ಯ ಜೋಡಿ ಎರಡು ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುವಂತಹ ಸಾಹಸ ಸಿನಿಮಾ ವಿಷ್ಣುವರ್ಧನ್ ಮಂತ್ರವಾದಿಯಾಗಿ ಅವಿನಾಶ್ ಹೀಗೆ ಕನ್ನಡ ಚಿತ್ರರಂಗದ ದೊಡ್ಡ ಮಟ್ಟದ ತಾರಾ ಬಳಗ ಈ ಸಿನಿಮಾದಲ್ಲಿ ಕಾಣಬಹುದಾಗಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಬಿಡುಗಡೆ ಆಗಿರುವಂತಹ ಈ ಸಿನಿಮಾ ಬರೋಬರಿ ಒಂದು ವರ್ಷಗಳ ಕಾಲ ಸಿನಿಮಾ ಥಿಯೇಟರ್ ಗಳಲ್ಲಿ ಪ್ರದರ್ಶನವನ್ನ ಕಂಡಿತು ನಿರ್ಮಾಪಕರಾಗಿ ದ್ವಾರಕೇಶ್ ಅವರಿಗೆ ಮತ್ತೆ ದೊಡ್ಡ ಮಟ್ಟದ ಗೆಲುವನ್ನ ತಂದ್ಕೊಟ್ಟಂತಹ ಸಿನಿಮಾ ಇದು ಇದರ ಜೊತೆಗೆ ಸಿನಿಮಾ ಬರೋಬರಿ ಐದು ಫಿಲಂ ಫೇರ್ ಪ್ರಶಸ್ತಿಗಳನ್ನ ಪಡ್ಕೊಂಡಿರುವಂತಹ ದಾಖಲೆಯನ್ನ ಕೂಡ ಮಾಡಿತು ಆದ್ರೆ ಈ ಸಿನಿಮಾದ ನಂತರ ಸೌಂದರ್ಯ ಅವರನ್ನ ನಾವು ಕಳ್ಕೊಳ್ತೀವಿ ಅದು ತುಂಬಾ ಬೇಸರದ ವಿಷಯ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಮೊದಲ ಐವತ್ತು ಕೋಟಿ ಗಳಿಸಿರುವಂತಹ ಸಿನಿಮಾ ಯಾವುದು ಅಂತ ಕೇಳಿದ್ರೆ ಪ್ರತಿಯೊಬ್ರು ಕೂಡ ಹೇಳುವಂತಹ ಒಂದೇ ಉತ್ತರ ಅದು ಮುಂಗಾರು ಮಳೆ ಕನ್ನಡ ಚಿತ್ರರಂಗದ ಲವ್ ಸ್ಟೋರಿ ಸಿನಿಮಾಗಳಿಗೆ ಹೊಸ ಆಯಾಮವನ್ನ ನೀಡಿದಂತಹ ಸಿನಿಮಾ ಅಂದ್ರೂ ಕೂಡ ತಪ್ಪಾಗಲ್ಲ ಗಣೇಶ್ ಅವರನ್ನ ಗೋಲ್ಡನ್ ಸ್ಟಾರ್ ಮಾಡಿದಂತಹ ಸಿನಿಮಾ ಇದು ಪೂಜಾ ಗಾಂಧಿ ಅವರಂತಹ ಪರಭಾಷೆಯ ನಟಿಯನ್ನ ಕೂಡ ಕನ್ನಡಿಗರು ತಮ್ಮ ಮನೆ ಮಗಳಂತೆ ಪ್ರೀತಿ ತೋರುವ ಹಾಗೆ ಮಾಡಿದ ಸಿನಿಮಾ ಇದು ಯೋಗರಾಜ್ ಭಟ್ ಅವರಿಗೆ ನಿರ್ದೇಶಕನಾಗಿ ಒಂದು ದೊಡ್ಡ ಯಶಸ್ಸನ್ನ ತಂದ್ಕೊಟ್ಟಂತಹ ಮೊದಲ ಸಕ್ಸಸ್ಫುಲ್ ಸಿನಿಮಾ ಇದು ಇವತ್ಗೂ ಈ ಮೂವರನ್ನ ನೆನಪು ಮಾಡ್ಕೊಳ್ತಾರೆ ಅಂದ್ರೆ ಅದಕ್ಕೆ ಕಾರಣ ಆಗಿರೋದು ಇದೇ ಮಳೆ ಸಿನಿಮಾ ಒಂದು ವರ್ಷಕ್ಕೂ ಹೆಚ್ಚಿನ ಕಾಲ ಚಿತ್ರಮಂದಿರಗಳಲ್ಲಿ ಸತತವಾಗಿ ಯಶಸ್ವಿ ಪ್ರದರ್ಶನ ಕಾಣುವ ಮೂಲಕ ಎಪ್ಪತ್ತೈದು ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಮಾಡಿರುವಂತಹ ಈ ಸಿನಿಮಾ ಕನ್ನಡ ಚಿತ್ರರಂಗದ ಆಲ್ ಟೈಮ್ ಇಂಡಸ್ಟ್ರಿ ಹಿಟ್ ಸಿನಿಮಾಗಳಲ್ಲಿ ಒಂದಾ ಕಾಣಿಸ್ಕೊಳ್ಳುತ್ತೆ ಸಿನಿಮಾ ನಿರ್ಮಾಣ ಆಗಿದ್ದು ಕೇವಲ ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆದರೆ ಅದಕ್ಕಿಂತಲೂ ನೂರು ಪಟ್ಟು ಹೆಚ್ಚು ಹಣ ಗಳಿಕೆ ಮಾಡುವ ಮೂಲಕ ಇತಿಹಾಸವನ್ನ ಸೃಷ್ಟಿ ಮಾಡಿತು ಅಂತ ಹೇಳಬಹುದು ಇವತ್ತೂ ಕೂಡ ಗೋಲ್ಡನ್ ಸ್ಟಾರ್ ಅವರ ಕಚುಗುಳಿ ನೀಡುವಂತಹ ಡೈಲಾಗ್ಗಳು ಪ್ರೀತಮ್ ಹಾಗೂ ದೇವದಾಸ್ನ ಬಾಂಡಿಂಗ್ ನಮ್ಮ ಬಾಲ್ಯದ ನೆನಪುಗಳನ್ನ ಮತ್ತೆ ಹಸಿರುಗೊಳಿಸುವಂತಹ ಕೆಲಸವನ್ನ ಮಾಡ್ತವೆ ಅನೂಪ್ ಭಂಡಾರಿ ನಿರ್ದೇಶನದಲ್ಲಿ ರಂಗಿತ ರಂಗಿತರಂಗ ಸಿನಿಮಾ ಕೂಡ ಒಂದು ವರ್ಷಕ್ಕಿಂತಲೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಯಶಸ್ವಿಯಾಗಿ ಪ್ರದರ್ಶನ ಕಂಡಂತಹ ಸಿನಿಮಾಗಳ ಪೈಕಿಯಲ್ಲಿ ಕಾಣಿಸ್ಕೊಡುತ್ತೆ ಎಲ್ಲದಕ್ಕಿಂತ ವಿಶೇಷ ಅಂದ್ರೆ ಬಾಹುಬಲಿಯಂತಹ ಸಿನಿಮಾದ ಎದುರುಗಡೆ ಬಿಡುಗಡೆಯಾಗಿ ಕರ್ನಾಟಕ ಹಾಗೂ ಅಮೆರಿಕಾದಂತಹ ವಿದೇಶದಲ್ಲೂ ಕೂಡ ಉತ್ತಮ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿರುವಂತಹ ದಾಖಲೆಯನ್ನ ಈ ಸಿನಿಮಾ ಹೊಂದಿದೆ ನಿರೂಪ್ ಭಂಡಾರಿ ಹಾಗೂ ಸಾಯಿ ಕುಮಾರ್ ಅವರ ಪರ್ಫಾರ್ಮೆನ್ಸ್ ಈ ಸಿನಿಮಾದ ಪ್ರಮುಖ ಆಕರ್ಷಣೆಯ ಕೇಂದ್ರ ಬಿಂದೂ ಆಗಿದೆ ಅಂದ್ರೆ ತಪ್ಪಾಗಲ್ಲ ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಸಿನಿಮಾ ಜೀವನದ ಅತ್ಯುನ್ನತ ಸಿನಿಮಾಗಳಲ್ಲಿ ಒಂದಾ ಕಾಣಿಸ್ಕೊಳ್ಳುವಂತಹ ಕ್ರಾಂತಿವೀರ ಸಂಗುಳ್ಳಿ ರಾಯಣ್ಣ ಸಿನಿಮಾ ಕೂಡ ಇವುಗಳ ಪೈಕಿಯಲ್ಲಿ ದೊಡ್ಡ ಸ್ಥಾನವನ್ನ ಪಡ್ಕೊಡುತ್ತೆ ಅಂತಹ ಒಬ್ಬ ಸ್ವಾತಂತ್ರ್ಯ ವೀರನ ಸಿನಿಮಾವನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಪರಕಾಯ ಪ್ರವೇಶ ಮಾಡದಂತೆ ನಟಿಸಿ ಈ ಸಿನಿಮಾ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಿಂದ ಬರೆದಿಡಬೇಕಾಗಿರುವಂತಹ ಅಧ್ಯಾಯ ಆಗಿದೆ ನಿಜಕ್ಕೂ ಕೂಡ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಈ ಸಿನಿಮಾ ತನ್ನದೇ ಆಗಿರುವಂತಹ ಮಹತ್ವದ ಅಧ್ಯಾಯವನ್ನ ಹೊಂದಿದೆ ನಾಗಣ್ಣ ಅವರ ನಿರ್ದೇಶನದಲ್ಲಿ ಬಂದಿರುವಂತಹ ಈ ಸಿನಿಮಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಒಳಗೊಂಡಂತೆ ಸಾಕಷ್ಟು ಖ್ಯಾತನಾಮ ತಾರಾಗಣವನ್ನ ಹೊಂದಿರುವಂತಹ ಸಿನಿಮಾ ಆಗಿದ್ದು ಅಂದಿನ ಕಾಲಕ್ಕೆ ಈ ಸಿನಿಮಾ ನಿಜಕ್ಕೂ ಕೂಡ ಶ್ರೀಮಂತವಾಗಿ ಬಂದಿತ್ತು ಅಂತ ಹೇಳಬಹುದು ದಾಖಲೆಯ ಪ್ರದರ್ಶನವನ್ನ ಕಂಡಿರುವಂತಹ ಈ ಸಿನಿಮಾದ ಕಲೆಕ್ಷನ್ ವಿಚಾರದಲ್ಲಿ ಕೂಡ ಕನ್ನಡ ಚಿತ್ರರಂಗದಲ್ಲಿ ರೆಕಾರ್ಡ್ ಬ್ರೇಕಿಂಗ್ ಸಾಧನೆಯನ್ನ ಮಾಡಿತ್ತು ಈ ಸಿನಿಮಾ ಕೂಡ ಒಂದು ವರ್ಷಗಳ ಕಾಲ ಚಿತ್ರಮಂದಿರದಲ್ಲಿ ಓಡಿದೆ ಇನ್ನು ಈ ಸಾಲಿನಲ್ಲಿ ರೋರಿಂಗ್ ಸ್ಟಾರ್ ಶ್ರೀಮುರುಡಿ ನಾಯಕ ನಟನಾಗಿ ಕಾಣಿಸ್ಕೊಂಡಿರುವಂತಹ ಆಲ್ ಟೈಮ್ ಸೂಪರ್ ಹಿಟ್ ಸಿನಿಮಾ ಚಂದ್ರ ಚಕೋರಿ ಕೂಡ ಕಾಣಿಸ್ಕೊಡುತ್ತೆ ಅಂದಿನ ಕಾಲದಲ್ಲಿ ಸಾಂಸಾರಿಕ ಸಿನಿಮಾಗಳ ವಿಚಾರಕ್ಕೆ ಬಂದರೆ ಮಾಸ್ಟರ್ ಪೀಸ್ ಡೈರೆಕ್ಟರ್ ಆಗಿದ್ದ ಎಸ್ ಅವರ ನಿರ್ದೇಶನದಲ್ಲಿ ಮೂಡಬಂದಂತಹ ಈ ಸಿನಿಮಾ ಹಿಂದಿನ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರ ನಿರ್ಮಾಣದಲ್ಲಿ ಮೂಡಬಂದಿತ್ತು ಪಕ್ಕಾ ಫ್ಯಾಮಿಲಿ ಸ್ಟೋರಿ ಹಾಗೂ ಲವ್ ಸ್ಟೋರಿ ಸಿನಿಮಾ ಇದಾಗಿದ್ದು ಅಂದಿನ ಕಾಲಕ್ಕೆ ಐನೂರು ದಿನಗಳಿಗೂ ಅಧಿಕ ಕಾಲ ಯಶಸ್ವಿಯಾಗಿ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಾಣುವ ಮೂಲಕ ಆಲ್ ಟೈಮ್ ಸೂಪರ್ ಹಿಟ್ ಸಿನಿಮಾಗಳ ಸಾಲಿನಲ್ಲಿ ಸೇರ್ಕೊಂಡಿತ್ತು ಹಿಂದಿನ ಜನರು ಅವರನ್ನ ಉಗ್ರಂ ಸಿನಿಮಾದ ಮೂಲಕ ನೆನಪು ಮಾಡ್ಕೋಬಹುದು ಆದ್ರೆ ಅಂದಿನ ಕಾಲದ ಸಿನಿಮಾ ಪ್ರೇಮಿಗಳು ಶ್ರೀಮುರಳಿ ಅಂದ ತಕ್ಷಣ ನೆನಪು ಮಾಡಿಕೊಳ್ತಿದ್ದಂತಹ ಸಿನಿಮಾ ಚಂದ್ರ ಚಕೋರಿ ಈ ಲಿಸ್ಟ್ ಅಲ್ಲಿ ಕಾಣಿಸ್ಕೊಳ್ಳುವಂತಹ ಕೊನೆಯ ಸಿನಿಮಾ ಅಂದ್ರೆ ಅದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಾಯಕ ನಟನಾಗಿ ಕಾಣಿಸ್ಕೊಂಡಿರುವಂತಹ ಮಿಲನಾ ಸಿನಿಮಾ ಪಾರ್ವತಿ ಮೆನನ್ ಹಾಗೂ ಪವರ್ ಸ್ಟಾರ್ ಒಟ್ಟಿಗೆ ಕಾಣಿಸ್ಕೊಂಡಿರುವಂತಹ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ ಫೇವ್ರೇಟ್ ಸಿನಿಮಾಗಳಲ್ಲಿ ಟಾಪ್ ಸ್ಥಾನದಲ್ಲಿ ಕಾಣಿಸ್ಕೊಡುತ್ತೆ ಇಂದಿನ ದಿನಗಳಲ್ಲಿ ಡೆವಿಲ್ ಸಿನಿಮಾವನ್ನ ನಿರ್ದೇಶನ ಮಾಡೋದಕ್ಕೆ ಹೊರಟಿರುವಂತಹ ಪ್ರಕಾಶ್ ಅವರ ನಿರ್ದೇಶನದಲ್ಲಿ ಈ ಸಿನಿಮಾ ಬಂದಿತ್ತು ಹದಿನೈದು ಥಿಯೇಟರ್ಗಳಲ್ಲಿ ಇನ್ನೂರು ದಿನಗಳ ಕಾಲ ಪ್ರದರ್ಶನವನ್ನ ಕಂಡಿರುವಂತಹ ಈ ಸಿನಿಮಾ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಮಲ್ಟಿಪ್ಲೆಕ್ಸ್ ನಲ್ಲಿ ಆರ್ನೂರು ದಿನಗಳನ್ನ ಪೂರೈಸಿರುವಂತಹ ಏಕೈಕ ಸಿನಿಮಾ ಎನ್ನುವಂತಹ ಎಗ್ಕೆಗೆ ಪಾತ್ರವಾಯಿತು ಸಿನಿಮಾದಲ್ಲಿ ಮನೋಮೂರ್ತಿಯವರ ಮ್ಯೂಸಿಕ್ ಡೈರೆಕ್ಷನ್ ಕೂಡ ಪ್ರಮುಖವಾಗಿ ಹೈಲೈಟ್ ಅಂತ ಹೇಳಬಹುದು ಇವುಗಳ ಸ್ನೇಹಿತರೆ ಕನ್ನಡ ಚಿತ್ರರಂಗದಲ್ಲಿ ಒಂದು ವರ್ಷಗಳಿಗಿಂತಲೂ ಹೆಚ್ಚು ಯಶಸ್ವಿಯಾಗಿ ಪ್ರದರ್ಶನ ಕಂಡಂತಹ ಸೂಪರ್ ಹಿಟ್ ಸಿನಿಮಾಗಳು ಈ ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ ಲವ್ ಯು ಆಲ್ ಸೈನಿಂಗ್ ಆಫ್ ಮನು